ಸ್ನೇಹಿತರೆ ಇವತ್ತು ನೋಡೋದಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಇಡೀ ಭಾರತದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಉಡುದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಟೋಟಲ್ ಆಗಿ ಆರರಿಂದ ಏಳು ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳಾಗಿರುತ್ತೆ ಮೊದಲನೇ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯದ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಇನ್ನು ಎರಡನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಮೂರನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಮತ್ತು ಅಂಗನವಾಡಿ ಮೇಲ್ವಿಚಾರಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇನ್ನು ನಾಲ್ಕನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಫಾರೆಸ್ಟ್ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳಾಗಿರುತ್ತೆ ಇದ್ರ ಬಗ್ಗೆ ಹುಡುಗದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಟೋಟಲ್ ಆಗಿ ಎಪ್ಪತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇರತ್ತೆ ಆದಷ್ಟು ಇದು ಮೇ ತಿಂಗಳು ಮತ್ತು ಜೂನ್ ತಿಂಗಳಿಗೆ ಸಂಬಂಧಪಟ್ಟಂತೆ ಖಾಲಿರೋ ಹುದ್ದೆಳಾಗಿರತ್ತೆ ಅದ್ರ ಬಗ್ಗೆನೇ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಹೇಗೆ ಅರ್ಜಿ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಯಾವ್ಯಾವ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಇರುತ್ತೆ ಮತ್ತು ಅಭ್ಯರ್ಥಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಒಂದೆರಡು ಇಲಾಖೆಗೆ ಸಂಬಂಧಪಟ್ಟಂತೆ ಪೇಪರ್ ಬರೀಬೇಕಾಗತ್ತೆ ಇನ್ನು ಉಳಿದ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಮುಂದುಗಡೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಯಾರು ಸರ್ಕಾರಿ ನೌಕರಿ ಪಡಿಬೇಕು ಅನ್ಕೊಂಡಿದ್ದೀರಾ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರ್ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಾಯ್ಕೆ ಮತ್ತು ಅಂಗನವಾಡಿ ಇಲ್ಲಿ ಮೇಲ್ವಿ ವಿಚಾರ ಹುದ್ದೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತೇವೆ ಇನ್ನು ಎರಡನೇದಾಗಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತೇವೆ ನೋಡಿ ಸ್ನೇಹಿತರೆ ಅಂಗನವಾಡಿ ಒಂದು ಮೇಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹನ್ನೆನೇತೆ ಪಾಸಾಗಿರಬೇಕು ಪದವಿಯನ್ನು ಕಂಪ್ಲೀಟ್ ಆಗಿರಬೇಕಾಗತ್ತೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಹತ್ತನೇತೆ ಪಾಸಾಗಿರಬೇಕು ಅಂಗನವಾಡಿ ಸಾಯ್ಕೆಗೆ ಸಂಬಂಧಪಟ್ಟಂತೆ ಎಂಟನೇತೆ ಪಾಸಾಗಿರಬೇಕಾಗತ್ತೆ ಇಲ್ಲಿ ಕಲ್ಲಿರೋ ಒಟ್ಟು ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೇಮಕಾತಿ ಇರೋದರಿಂದ ಐವತ್ತು ಸಾವಿರ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇಷ್ಟೇ ಅಂತ ಕೊಟ್ಟೆಲ್ಲ ಐವತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇರತ್ತೆ ತುಂಬ ಜನ ಕೇಳ್ತಾ ಇರ್ತಾರೆ ಒಂದು ಅಂಗನವಾಡಿ ಕಾರ್ಯಕರ್ತೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹುದ್ದೆಗಳಿಗೆ ಕರೆದ್ರೆ ತಿಳ್ಸಿಕೊಡಿ ತಿಳ್ಸುಡಿ ಅಂತ ಈಗ ಅದನ್ನೇ ಕರೆದಿದ್ದಾರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಒಂದು ಸರ್ಕಾರಿ ಜಾಬನ್ನು ಪಡೆದುಕೊಳ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನಸು ನೋಡಿ ಇದು ಕೇಂದ್ರ ಸರ್ಕಾರದ ನೇಮಕಾತಿ ಇರೋದರಿಂದ ಮಂತ್ಲಿ ವೇತನಸಿನೂ ಕೂಡ ಜಾಸ್ತಿಯೇ ಇರತ್ತೆ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿ ಇದ್ದರೆ ಒಂದು ವೇತನ ಸೇನೆ ಬೇರೆ ಆಗಿರತ್ತೆ ಹಂಗ ನೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಂಗ ನೋಡಿ ಕಾರ್ಯಕರ್ತೆಗೆ ಹದಿನೆಂಟು ಸಾವಿರ ರೂಪಾಯಿ ಹಂಗ ನೋಡಿ ಸಹಾಯಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರದ ಐದುನೂರು ರೂಪಾಯಿಗೆ ವೇತನ ನೀಡ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಯ್ಕೆಗ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಒ ಬಿಸಿದವ್ರಿಗೆ ಎಲ್ಲ ಒಂದು ಇಲಾಖೆಯಲ್ಲಿ ವಯಸ್ಸಿನ ಮಿತಿ ಸಡಿಲಿಕ್ಕಿರುತ್ತೆ ಇಲ್ಲೇ ತಿಳಿಸ್ಕೊಡ್ತೀನಿ ನೋಡಿ ಎಲ್ಲರದ್ದು ಕೂಡ ಆದಷ್ಟು ಒಂದು ಹೇಳ್ತಾ ಹೋದರೆ ವಿಡಿಯೋ ಕೂಡ ದೊಡ್ಡದಾಗುತ್ತೆ ನೀವು ಯಾರೂ ಕೂಡ ನೋಡೋದಲ್ಲ ಆದ ಕಾರಣಕ್ಕಾಗಿ ಇಲ್ಲಿ ತಿಳಿಸ್ಕೊಡ್ತೀವಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಿ ದಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿ ಕೂಡ ಬರ್ತಾರಲ್ಲ ಅವರು ಕೂಡ ಮೂರು ವರ್ಷದ ತನಕ ಸರಿಲಿಕ್ಕಿರುತ್ತೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ವಯಸ್ಸಿನ ಮಿತಿ ಯಾವುದೇ ಒಂದು ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಬಹುದು ಇನ್ನು ಗರಿಷ್ಠ ವಯಸ್ಸು ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ಅನುವು ಆಗುತ್ತೆ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷದ ಒಳಗಿನವರು ಆಗಿರಬೇಕು ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಮಗೆ ಅರ್ಜಿ ಸಿಲುಕ ಇರೋದಿಲ್ಲ ನೀವು ಫ್ರೀ ಅರ್ಜಿ ಸಲ್ಲಿಸಬಹುದು ಇನ್ನು ಶೈಕ್ಷಣಿಕ ಅರ್ಹತೆಗಳು ಹತ್ತನೇತೆ ಪಾಸ್ ಆಗಿರಬೇಕು ಎಂಟನೇಂತೆ ಕಂಪ್ಲೀಟ್ ಆಗಿರಬೇಕು ಹನ್ನೆನೇತೆ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಜೊತೆಗೆ ಪದವಿಯನ್ನ ಪಾಸ್ ಆಗಿರಬೇಕು ಇಲ್ಲಿ ಆಯ್ಕೆ ಪ್ರಕ್ರಿಯೆಗಳು ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಮತ್ತು ಲಿಖಿತ ಪರೀಕ್ಷೆ ಕೂಡ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನ ಮಾಡ್ತಾರೆ ಇದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನೇಮಕಾತಿ ಆಗಿರತ್ತೆ ಇದು ಜೂನ್ ತಿಂಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೊನೆ ಆಗಬಹುದು ಕೊನೆಯ ದಿನಾಂಕ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ವೆಬ್ಸೈಟ್ ಕೂಡ ಈ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೇನೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಎರಡನೇ ಇಲಾಖೆ ನೋಡೋದಾದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಹಂಚೆ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳು ವಿವಿಧ ಪೋಸ್ಟ್ ಗಳು ಖಾಲಿ ಇರುತ್ತೆ ಯಾವ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತಾರೆ ನಿಮಗೆ ಬಿಟ್ಟೋದು ಆದಷ್ಟು ಇದು ಕೂಡ ಒಂದು ಹೊಸ ನೇಮಕಾತಿ ಅಧಿಸೂಚನೆ ಬಿಟ್ಟಿರ್ತಾರೆ ಮುಂದ್ಗಡೆ ತಿಳಿಸಿಕೊಡ್ತವೆ ಇಲ್ಲಿ ಖಾಲಿ ಇರೋ ಸಂಸ್ಥೆ ಹೆಸರು ನಮ್ಮ ಭಾರತದ ಒಂದು ಅಂಚೆ ಇಲಾಖೆ ಪೋಸ್ಟ್ ಹೆಸರು ನೋಡೋದಾದ್ರೆ ಎಮ್ ಟಿ ಎಸ್ ಹುದ್ದೆಗಳು ಖಾಲಿ ಇರುತ್ತೆ ಪೋಸ್ಟ್ಮ್ಯಾನ್ ಹುದ್ದೆಗಳು ಖಾಲಿ ಇರುತ್ತೆ ಮೇಲೆಗಡೆ ಮತ್ತು ಜೆ ಡಿ ಎಸ್ ಹುದ್ದೆಗೆ ಖಾಲಿ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರುವುದಿಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಕೊನೆಯಲ್ಲಿ ನಿಮಗೆ ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇದು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸ್ಬೋದು ಇದು ಸಂಪೂರ್ಣ ನಮ್ಮ ಭಾರತದ ಪೋಸ್ಟ್ ಆಫೀಸ್ ವೆಬ್ಸೈಟ್ ಇದಲ್ಲ ಆ ಭೇಟಿ ಭೇಟಿಟ್ಕೊಂಡು ಅರ್ಜಿ ಸಲ್ಲಿಸಬಹುದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ ಹೊಸ ಸರ್ಕಾರದ ಒಂದು ಅಧಿಸೂಚನೆ ಆಗಿರತ್ತೆ ಇದು ಸಂಪೂರ್ಣವಾಗಿ ಇನ್ನ ಸರ್ಕಾರ ಬಂದಿದೆ ಇನ್ನು ಅಧಿಸೂಚನೆ ಕೂಡ ಹೊರಡಿಸ್ತಾರೆ ಜೂನ್ ತಿಂಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸ್ತಾರೆ ಅರ್ಜಿ ಕೂಡ ಪ್ರಾರಂಭ ಆಗುತ್ತೆ ಆಗ ನೀವು ಅರ್ಜಿ ಸಲ್ಲಿಸಬಹುದು ನಿಮಗೆ ಮುನ್ನೆಚ್ಚರಿ ಅಂತ ತಿಳಿಸಿಕೊಡ್ತಾ ಇದೇವೆ ಇದಕ್ಕೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸಹಿ ರೂಪಾಯಿ ಹದಿನೆಂಟು ಸಾವಿರದಿಂದ ಎಂಬತ್ತೊಂದು ಸಾವಿರಗೆ ವೇತನ ಆಗಿರುತ್ತೆ ಜೆ ಡಿ ಎಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರಗೆ ವೇತನ ಇರತ್ತೆ ನಮ್ಮ ಪೋಸ್ಟ್ ಮ್ಯಾನ್ ಎಂ ಟಿ ಎಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಒಂದು ವೇತನ ಸೇ ನೀಡಲಾಗತ್ತೆ ಸ್ನೇಹಿತರೆ ಇವಳಿಗೆ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರುತ್ತೆ ಈಗಾಗಲೇ ತೋರಿಸಿಕೊಟ್ಟಿದಿವೆ ಅದನ್ನು ನೋಡ್ಕೊಳ್ಳಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ನಲವತ್ತು ವರ್ಷ ಒಳಗಿನವರು ಆಗಿರಬೇಕು ಇದು ಕೇಂದ್ರ ಸರ್ಕಾರದ ನೇಮಕಾತಿ ಇರೋದರಿಂದ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏಳು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇರತ್ತೆ ಇಲ್ಲಿ ಅರ್ಜಿ ಶುಲ್ಕ ನೋಡಿ ಸಾಮಾನ್ಯ ಅಭ್ಯರ್ಥಿಗಳು ಒ ಬಿ ಸಿ ಅಭ್ಯರ್ಥಿಗಳು ಒಂದು ನೂರು ರೂಪಾಯಿಗೆ ಅರ್ಜಿ ಶುಲ್ಕ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಇವ್ರಿಗೆ ಯಾವುದೇ ರೀತಿ ನಿಮಗೆ ಅರ್ಜಿ ಇರೋದಿಲ್ಲ ನೀವು ಫ್ರೀಯಾಗಿ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರಾಗಿ ಶೈಕ್ಷಣಿಕ ಅರ್ಹತೆಗಳು ಹತ್ತನೇ ಪಾಸಾಗಿರಬೇಕು ಹನ್ನೊಂದನೇ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಇಲ್ಲಿ ಪದವಿಯನ್ನು ಕಂಪ್ಲೀಟ್ ಆಗಿರಬೇಕಾಗತ್ತೆ ಆಯ್ಕೆದ ಅಭ್ಯರ್ಥಿಗೆ ಇಲ್ಲಿ ಮಂತ್ಲಿ ವೇತನ ಶ್ರೇಣಿ ನೋಡೋಕ್ಕಿಂತ ಮೊದಲು ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದರೆ ತೊಂಬತ್ತೆಂಟು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇರುತ್ತೆ ಈಗಾಗಲೇ ಒಂದು ನಲವತ್ತೆಂಟು ಸಾವಿರ ಹುದ್ದೆಗೆ ಆಯ್ಕೆಯನ್ನು ಆಗಿದ್ದಾರೆ ಆದಷ್ಟು ಅಧಿಸೂಚನೆ ಹೊಡಿಸಿ ಅರ್ಜಿ ಕೂಡ ಕರೆದು ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಬಿಟ್ಟು ಎರಡನೇ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಮೂರನೇ ಲಿಸ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಿಟ್ಟಿಲ್ಲ ಎರಡನೇ ಲಿಸ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ಬಿಟ್ಟಿದ್ದಾರೆ ಆದಷ್ಟು ಅದರಲ್ಲಿ ಎಷ್ಟು ಮುಂದೆ ರಿಸೆಕ್ಟ್ ಆಗ್ತಾನೆ ಕೈಕೊಂಡು ನೋಡಬೇಕು ಆದಷ್ಟು ನೋಡಿ ಸ್ನೇಹಿತರೆ ತೊಂಬತ್ತೆಂಟು ಸಾವಿರ ಹುದ್ದೆಗಳು ಖಾಲಿ ಇರತ್ತೆ ಬೃಹತ್ ನೇಮಕಾತಿನ ಅಂತ ಹೇಳ್ಬೋದು ಯಾರ್ಯಾರು ತುಂಬ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡಲು ಅವಕಾಶ ಇದೆಯಲ್ಲ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಂದ್ರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರೇ ಮೂರರ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಪ್ರಾರಂಭ ಮೇಲೆ ಅರ್ಜಿ ಸಲ್ಲಿಸಿ ಇದ್ರ ಬಗ್ಗೆ ಏನಾರು ಹೊರಡರ್ ಸಂಸ್ಥೆ ಕಮೆಂಟ್ ಲಿ ಕಮೆಂಟ್ ಮಾಡಿ ಇದೊಂದು ಸಂಪೂರ್ಣವಾಗಿ ನಮ್ಮ ಭಾರತದ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ಕೊನೆ ತನಕ ನೋಡಿ ನೀವು ಅರ್ಧ ತನಕ ನೋಡ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಲ್ಲ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಎರಡು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇರತ್ತೆ ಒಂದು ಸಂಪೂರ್ಣ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಇದು ಕೂಡ ಕೇಂದ್ರ ಸರ್ಕಾರದ ನೇಮಕಾತಿಯಾಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರವಾಗಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಅಭ್ಯರ್ಥಿಗಳು ಇಲ್ಲಿ ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದರೆ ವಿವಿಧ ಹುದ್ದೆಗೆ ಖಾಲಿ ಇರತ್ತೆ ಅದೇ ತಿಳಿಸ್ಕೊಟ್ಟಿವಲ್ಲ ಎರಡು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಇದಕ್ಕೆ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಆಯ್ಕೆದ ಅಭ್ಯರ್ಥಿಗೆ ಚೆನ್ನೈನಲ್ಲಿ ಕೆಲಸ ಇರುತ್ತೆ ಮತ್ತು ಹುಬ್ಬಳ್ಳಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಕೆಲಸ ಇರತ್ತೆ ಇನ್ನು ಜೆ ಎಮ್ ಹುದ್ದೆಗೆ ಖಾಲಿ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಆಫ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಬೇಕು ಮುಂದುಗಡೆ ತಿಳಿಸ್ಕೊಡ್ತೇವೆ ಯಾವೊಂದು ವಿಳಾಸಬೇಕಾಗುತ್ತೆ ಅಂತ ಆದಷ್ಟು ಕೊನೆ ತನಕ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ರಿಜಿಸ್ಟರ್ ಆಗಬೇಕಂದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಆಗಬೇಕಾಗತ್ತೆ ಆದಷ್ಟು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಕನ್ಫ್ಯೂಸ್ ಆದರೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ತಿಳಿದಿರುವುದಲ್ಲ ಕೊನೆಯ ದಿನಾಂಕ ಒಳಗ ನೀವು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಏಳು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗ ನೀವು ಅರ್ಜಿ ಸಲ್ಲಿಸಬೇಕು ಇಲ್ಲಿ ಖಾಲಿರುವ ಹುದ್ದೆ ಹೆಸರು ಪ್ರಧಾನ ವ್ಯವಸ್ಥಾಪಕ ಮತ್ತು ಪ್ಯೂರ್ ಹುದ್ದೆಗಳು ಜೊತೆಗೆ ಇತರೆ ಹುದ್ದೆ ಕೂಡ ಖಾಲಿ ಇರತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಮೊದಲೇದಾಗಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಬಿ ಎ ಮತ್ತು ಬಿ ಟೆ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ತಸ್ತಮಾನ ಪಾಸಾಗಿರಬೇಕಾಗತ್ತೆ ಇಲ್ಲಿ ಪದವಿ ಕೂಡ ಪಾಸಾದರೂ ಅರ್ಜಿ ಸಲ್ಲಿಸಿ ಇನ್ನು ವಯಸ್ಸಿನ ಮಿತಿ ಇದಕ್ಕೂ ಕೂಡ ಒಂದು ಸೇಮ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ಅನುವು ಆಗುತ್ತೆ ಕನಿಷ್ಠ ಆಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಐವತ್ತೈದು ವರ್ಷನ ಹುಡುಗಿನವರು ಆಗಿರಬೇಕು ಆದರೆ ಇದು ಕೇಂದ್ರ ಸರ್ಕಾರದ ನೇಮಕಾತಿ ಇರೋದರಿಂದ ವೇತನಸಿನೂ ಕೂಡ ಜಾಸ್ತಿ ಇರುತ್ತೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ಎಂಬತ್ತು ಸಾವಿರವರೆಗೆ ವೇತನ ಸೇ ನೀಡಲಾಗುತ್ತೆ ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆಗಳು ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆಗಳು ಇರೋದಿಲ್ಲ ಇವುಗಳಿಗೆ ಸಂಬಂಧಪಟ್ಟಂತೆ ಈ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು ಇದರ ಬಗ್ಗೆ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ತಿಳಿಸ್ಕೊಡ್ತೇವೆ ಅದನ್ನು ಕೂಡ ಕೊನೆಯ ದಿನಾಂಕ ಆದಮೇಲೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅಥವಾ ಕ್ರೀನ್ ಕೂಡ ಹೊಡ್ಕೋಬಹುದು ಈ ವಿಳಾಸಕ್ಕೆ ಸಂಪೂರ್ಣವಾಗಿ ನೀವು ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು ಅನ್ಕೊಂಡಿದ್ರೆ ಈ ವಿಳಾಸಕ್ಕೆ ಅರ್ಜಿ ಸಲ್ಲಿಸಿ ಕೆಲಸವನ್ನು ಪಡೆದುಕೊಳ್ಳಬಹುದು ಇಲ್ಲಿ ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎಂಟು ಐದು ಎರಡು ಸಾವಿರದ ಇಪ್ಪತ್ಮೂರಂದ ಕೊನೆಯ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ ತನಕ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರ ರೈಲ್ವೆ ಇಲಾಖೆ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಇಲ್ಲಿ ನೋಟಿಫೇನ್ ಬಿಟ್ಟಂತ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಆದಷ್ಟು ಇಲ್ಲಿ ನೋಟಿಫಿಕೇಶನ್ ಬಿಟ್ಟಂತ ವಿಳಾಸ ಕೂಡ ಇದೆ ನೋಡ್ಕೋಬೋದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ ಕೋಲ್ಕತ್ ಕೋಲ್ಕತ್ತಾ ಮತ್ತು ಚೆನ್ನೈಗೆ ಸಂಬಂಧಪಟ್ಟಂತೆ ಈ ಅಧಿಸೂಚನೆ ಆಗಿರತ್ತೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಆದಷ್ಟು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಪೇಕ್ ನ್ಯೂಸ್ ಪೇಕ್ ನ್ಯೂಸ್ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡ್ತಾರೆ ಆದಷ್ಟು ನೀವು ಯಾರೂ ಕೂಡ ಕೊನೆ ತನಕ ನೋಡಿರಲ್ಲ ಆದ ಕಾರಣಕ್ಕೆ ಈ ರೀತಿ ಕಮೆಂಟ್ ಮಾಡ್ತಾರ ಆದಷ್ಟು ಕೊನೆ ತನಕ ನೋಡ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ಸ್ನೇಹಿತರೆ ಇವ್ರೇನು ಇಷ್ಟ ಆದರೆ ಮತ್ತು ಮುಂದಿನ ಇಲಾಖೆ ಸಂಬಂಧಪಟ್ಟಂತೆ ಪಾರ್ಟ್ ಟು ವಿಡಿಯೋ ಬರುತ್ತೆ ಆದಷ್ಟು ಅದನ್ನು ಕೂಡ ನೋಡ್ಕೊಳ್ಳಿ ಇನ್ನು ವಿಡಿಯೋ ದೊಡ್ಡದಾಗುತ್ತೆ ಆದಷ್ಟು ತುಂಬ ಹುದ್ದೊಳಗೆ ಖಾಲಿ ಇರೋದರಿಂದ ಇನ್ನೂ ಒಂದು ನಾಲ್ಕರಿಂದ ಐದು ಇಲಾಖೆಗೆ ಸಂಬಂಧಪಟ್ಟಂತೆ ಖಾಲಿ ಇರುತ್ತೆ ಆ ಪಾರ್ಟ್ ಟು ಇಲಾಖೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀವಿ ಆದಷ್ಟು